ಮೈಸೂರಿನಲ್ಲಿ ಕೊರೋನಾ ಹಿನ್ನೆಲೆಯಲ್ಲಿ ಜಾರಿಗೆ ತರಲಾಗಿದ್ದ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದ ಹಿನ್ನೆಲೆಯಲ್ಲಿ ಭಾರೀ ಪ್ರಮಾಣದ ದಂಡ ಸಂಗ್ರಹವಾಗಿದೆ. 15 ತಿಂಗಳಲ್ಲಿ 1,60,00,000 ರೂಪಾಯಿ ದಂಡ ಸಂಗ್ರಹವಾಗಿದೆ. ಮೈಸೂರು ನಗರದಲ್ಲಿಯೇ 1,24,00,000 ರೂಪಾಯಿ ದಂಡವನ್ನು ಸಂಗ್ರಹ ಮಾಡಲಾಗಿದೆ. ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ 36,00,000 ರೂಪಾಯಿ ದಂಡವನ್ನ ಜನ ಕಟ್ಟಿದ್ದಾರೆ. 1,00,134 ಜನ ಮಾಸ್ಕ್ ಧರಿಸದೆ ದಂಡ ಪಾವತಿ ಮಾಡಿದ್ದಾರೆ. ಮಾಸ್ಕ್ ಧರಿಸದೆ ಮೈಸೂರು ನಗರದಲ್ಲಿ 64,015 ಜನ ದಂಡ ಪಾವತಿ ಮಾಡಿದರೆ, ಗ್ರಾಮೀಣ ಪ್ರದೇಶದಲ್ಲಿಯೂ ಕೂಡ 36,119 ಜನ ಮಾಸ್ಕ್ ಧರಿಸದೆ ಓಡಾಡಿದ್ದಕ್ಕೆ ದಂಡ ಪಾವತಿ ಮಾಡಿದ್ದಾರೆ. ಕಳೆದ 15 ತಿಂಗಳಲ್ಲಿ ಮೈಸೂರು ಜಿಲ್ಲೆಯಲ್ಲಿ 1,60,00,000 ರೂಪಾಯಿ ದಂಡ ಸಂಗ್ರಹವಾಗಿದೆ. ಕಟ್ಟುನಿಟ್ಟಿನ ಲಾಕ್ಡೌನ್ ಜಾರಿ ಮಾಡಲಾಗಿತ್ತು ಕೊರೋನಾ ನಿಯಂತ್ರಣ ಮಾಡುವ ಸಲುವಾಗಿ. ಆದರೂ ಕೂಡ ಕೆಲವೊಬ್ಬರು ಅನವಶ್ಯಕವಾಗಿ ಹೊರಗಡೆ ಬರುವಂತದ್ದು, ಜೊತೆಗೆ ಮಾಸ್ಕ್ ಧರಿಸದೆ ಸಂಚಾರ ಮಾಡ್ತಾ ಇದ್ದು, ಅಂಥವರಿಗೆಲ್ಲ ದಂಡ ಹಾಕಲಾಗ್ತಾ ಇತ್ತು. ಕಳೆದ 15 ತಿಂಗಳಲ್ಲಿ ಈ ದಂಡದ ಪ್ರಮಾಣ 1,60,00,000 ರೂಪಾಯಿ ಆಗಿದೆ. ಮೈಸೂರು ನಗರದಲ್ಲಿಯೇ 1,24,00,000 ರೂಪಾಯಿ ಹಣ ಸಂಗ್ರಹವಾಗಿದ್ರೆ, ಗ್ರಾಮೀಣ ಪ್ರದೇಶದಲ್ಲಿ 36,00,000 ರೂಪಾಯಿ ದಂಡ ಸಂಗ್ರಹವಾಗಿದೆ. 1,134 ಜನ ಮಾಸ್ಕ್ ಧರಿಸದೆ ಪೊಲೀಸರಿಗೆ ದಂಡ ಕಟ್ಟಿದ್ದಾರೆ. ಮೈಸೂರು ನಗರದಲ್ಲಿ 64,015 ಜನ, ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ 36,119 ಜನ ಮಾಸ್ಕ್ ಧರಿಸದ ಕಾರಣಕ್ಕಾಗಿ ಪೊಲೀಸರಿಗೆ ದಂಡ ಪಾವತಿ ಮಾಡಿದ್ದಾರೆ. ಈ ದಂಡದ ಸಂಗ್ರಹ 15 ತಿಂಗಳಲ್ಲಿ 1,60,00,000 ರೂಪಾಯಿ ಆಗಿದೆ.